बंधुगळे नमस्कार, हेगिद्दीरी नीवेल्लरू? नानु सुब्रमण्य एस हंडिगे। बंधुगळे निम्मेल्लरिगू कूड चन्नपट्टण विधानसभा क्षेत्रक्के सुस्वागत। नानु चन्नपट्टण बस स्टैंड समीपद सर्कल बळि इद्देने। इल्लिगे बरोदक्के कारण चन्नपट्टण विधानसभा क्षेत्र इडी राज्यद गमनवन्न सेळेयुत्ता इदे। मैत्री अभ्यर्थियागि निखिल कुमार स्वामी, इत्त कांग्रेस्न अभ्यर्थियागि सीपी योगेश्वर। ಈ ಬಾರಿಯ ಚುನಾವಣೆ ಹೇಗಾಗಬಿಟ್ಟಿದೆ ಅಥವಾ ಎಷ್ಟರ ಮಟ್ಟಿಗೆ ಪ್ರತಿಷ್ಠೆ ಆಗಿಬಿಟ್ಟಿದೆ ಅಂದ್ರೆ, ಈ ಚನ್ನಪಟ್ಟಣದ ಉಪಚುನಾವಣೆಯ ಫಲಿತಾಂಶ ಮುಂದಿನ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸಿ ಬಿಡುತ್ತೆ ಅನ್ನುವಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ। ಎಚ್ಡಿ ಕುಮಾರಸ್ವಾಮಿ ಕುಟುಂಬ ವರ್ಸಸ್ ಡಿಕೆ ಶಿವಕುಮಾರ್ ಅನ್ನುವಷ್ಟರ ಮಟ್ಟಿಗೆ ಪ್ರತಿಷ್ಠೆಯ ಪೈಪೋಟಿಯಾಗಿ ಮಾರ್ಪಟ್ಟು ಬಿಟ್ಟಿದೆ। ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ, ಇದೇ ಸಿಪಿ ಯೋಗೇಶ್ವರ್ ಹಿಂದೆ ಬಿಜೆಪಿಯಲ್ಲಿ ಗುರ್ಸ್ಕೊಂಡಂತವರು, ಬಿಜೆಪಿಯಲ್ಲಿ ನಾನಾ ರೀತಿಯಲ್ಲಿ ಕೆಲಸವನ್ನು ಮಾಡಿದಂತವರು, ಅಂತಹ ಸಿಪಿ ಯೋಗೇಶ್ವರ್ ಇದೀಗ ಕಾಂಗ್ರೆಸ್ಗೆ ಜಂಪ್ ಆಗಿದ್ದಾರೆ। ಮೈತ್ರಿ ಅಭ್ಯರ್ಥಿ ಯಾರು 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 ಅಂತ ಚರ್ಚೆಯ ನಡುವೆ ಕುಮಾರಸ್ವಾಮಿ ತಮ್ಮ ಪುತ್ರನನ್ನೇ ಕಣಕ್ಕೆ ಇಳಿಸಿದ್ದಾರೆ। ಅಪ್ಪಿ ತಪ್ಪಿ ನಿಖಿಲ್ ಕುಮಾರಸ್ವಾಮಿ ಪಲ್ಟಿ ಹೊಡೆದರೆ ಹ್ಯಾಟ್ರಿಕ್ ಸೋಲಾಗಿ ಬಿಡುತ್ತೆ, ರಾಜಕೀಯ ಭವಿಷ್ಯವೂ ಕೂಡ ಮಸುಕಾಗಿ ಬಿಡುತ್ತೆ। ಆದರೆ ಯಾವ ಲೆಕ್ಕಾಚಾರದ ಮೇಲೆ ಕುಮಾರಸ್ವಾಮಿ ಅವರನ್ನು ಕಣಕ್ಕಿಳಿಸಿದ್ದಾರೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಕಣಕ್ಕಿಳಿಸಿದ್ದಾರೆ। ಈ ಮೂಲಕ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ, ಮತ್ತೊಂದು ಕಡೆಯಿಂದ ಸಿಪಿ ಯೋಗೇಶ್ವರ್, ಇಬ್ಬರಿಗೂ ಕೂಡ ಈ ಚುನಾವಣೆ ತೀರಾ ತೀರಾ ಪ್ರತಿಷ್ಠೆ ಆಗಿದೆ। ಹೀಗಾಗಿ ಈ ಭಾಗದ ಜನರನ್ನ ಮಾತಾಡಿಸ್ತಾ ಹೋಗೋಣ। ಜನ ಏನಂತಾರೆ? ಸಿಪಿ ಯೋಗೇಶ್ವರ್ ಪರ ಒಲವು ತೋರಿಸ್ತಾರಾ ಅಥವಾ ನಿಖಿಲ್ ಕುಮಾರಸ್ವಾಮಿ ಪರ ಜನ ಮಾತಾಡ್ತಾರಾ? ಯಾಕಂದ್ರೆ ನಿಖಿಲ್ ತಂದೆ ಎಚ್ಡಿ ಕುಮಾರಸ್ವಾಮಿ ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಂಥವ್ರು, ಸಿಪಿ ಯೋಗೇಶ್ವರ್ ಕೂಡ ಶಾಸಕರಾಗಿದ್ದಂಥವ್ರು। ಜನರ ಒಲವು ಯಾರ ಕಡೆಗೆ? ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಬನ್ನಿ। ಏನಾಯ್ತಮ್ಮ? ಏನಾಯ್ತು ಅಂದ್ರೆ, ರೋಡ್ಗಳು ಸರಿ ಇಲ್ಲ ಆಯ್ತಾ? 2000 ಅಂತ ಕೊಡ್ತಾವ್ರೆ, 2000 ಕೊಟ್ಟು ಅದ್ರದ್ದು ಏನು ಪ್ರಯೋಜನ ಹೇಳಿ? ಯಾರು ಇರೋರ ಹತ್ರ ಕಿತ್ಕೊಂಡು ಇಲ್ದವ್ರವ್ರು ಕೊಡ್ತಾರೆ, ರೈಟ್ ಮಾತ್ರ ಜಾಸ್ತಿ ಆಯ್ತಾನೆ ಇದೆ ಅಲ್ವಾ? ಯಾವ ಪಕ್ಷನೂ ಸರಿ ಇಲ್ಲ, ಬಿಜೆಪಿನೂ ಸರಿ ಇಲ್ಲ, ಕಾಂಗ್ರೆಸ್ಸು ಸರಿ ಇಲ್ಲ, JDSಸು ಸರಿ ಇಲ್ಲ, ಯಾರೂ ಸರಿ ಇಲ್ಲ, ಎಲ್ಲ ದುಡ್ಡು ಮಾಡೋರೆ, ಎಲ್ಲ ಕೂಡ 2,000 ರೂಪಾಯಿ ಕೊಟ್ಬಿಡ್ತಾರೆ, 2,000 ಕೋಟಿಗೆ ಸಂಪಾದನೆ ಮಾಡ್ಕೊತಾರೆ ಅಲ್ಲದೆ? ರೋಡ್ಗಳು ನೋಡೋಗಿ, ರೋಡ ಊರುಗಳ ಕಡೆ ಬೆನ್ನು ನೋವು ಬಂದ್ಬಿಟ್ಟದೆ, ಬ್ಯಾಕ್ ಪೈನು, ನೀರು ಬಿಟ್ಟಿಲ್ಲ ಕೆರೆಗಳಿಗೆ, ಫ್ರೀ ಬಸ್ ಎಲ್ಲ ಕೊಟ್ರಲ್ಲ, ಹೆಲ್ಪ್ ಆಯ್ತಾ? ಫ್ರೀ ಬಸ್ ಬೇಕಾಗಿಲ್ಲ, ಇದು ತಾತ್ಕಾಲಿಕ ಕಣಪ್ಪ ಫ್ರೀ ಬಸ್ಸು। 106 ವರ್ಷ ತಮ್ಮಿಂದ ದುಡ್ಡು ಕೊಟ್ಟಲ್ಲಿ ಓಡಾಡ್ತಾ ಇರೋದು, ಅದು ಮೇನು ನಮಗೆ, ಇದೆಲ್ಲ ಶಾಶ್ವತ ಅಲ್ಲ, ಇದು ಬೇಕಾಗೂ ಇಲ್ಲ। ಕುಮಾರಸ್ವಾಮಿ ಅವರು ದೊಡ್ಡ ಲೀಡರ್, ಮುಖ್ಯಮಂತ್ರಿ ಆಗಿದ್ದವರು, ನೀವು 2 ಬಾರಿ ನಿಮ್ಮ MLA ಆಗಿದ್ರು ಚನ್ನಪಟ್ಟಣದಲ್ಲಿ, ಕೆಲಸ ಆಗಿತ್ತ ಹೇಳ್ತಿರೋದು? ನಾನು ಕೆಲಸ ಆಗಿತ್ತು ಎಲ್ಲ, ಯಾವ್ದು ಅವ್ರು ಬೇಕಾದ ಕಡೆ ರೋಡ್ ಮಾಡ್ಕೊಂಡ್ರು, ಅವ್ರ ಹೆಸರು ಹೇಳ್ಬಾರ್ದು, ಬೇಕಾದ ಕಡೆ ರೋಡ್ ಮಾಡ್ಕೊಂಡ್ರು। ಈ ಕಡೆ ಎಲ್ಲ ರೋಡ್ ಮಾಡೋರೆ, ಎಲ್ಲ ಬಿದ್ದಿದೆಯಲ್ಲ, ಫಂಕ್ಷನ್ಗಳಿಗೆ ಕರೀತಾರೆ, 200-200 ರೂಪಾಯಿ ಕೊಡ್ತಾರೆ ಅಂತ ಹೆಂಗಸರುಗಳು ಎದ್ದು ಬಿದ್ದು ಓಡ್ತಾರೆ, ಅಯ್ಯೋ ನಾಚಿಕೆ, ಅವೆಲ್ಲ ಯಾತಕ್ಕೆ ಬೇಕು? ಅವೆಲ್ಲ ನಾವು ಕಷ್ಟಪಟ್ಟು ದುಡಿಬೇಕು, ನಾವು ತಿನ್ಬೇಕು, ಇಲ್ಲ ಅದು ನಮ್ಮ ಓಟು ನಮ್ಮ ಸ್ವತಂತ್ರ, ಹಾಕೋದು ಬಿಡೋದು ಅದು ನಮ್ದು, ನೀನು ಅದಕ್ಕೆ ಹಾಕು ಇದಕ್ಕೆ ಹಾಕು ಅಂತ ನೀನು ಹೇಳಿದ್ರು ನಾವು ಕೇಳಲ್ಲ। ಇಲ್ಲ, ನಾನು ಹೇಳೋದು ಇಲ್ಲ, ಬಟ್ ಹೆಂಗೆ ಯೋಗೇಶ್ವರ್ ಅವ್ರು ಹೆಂಗೆ ಅನ್ಸತ್ ನಿಮ್ಗೆ? ಯೋಗೇಶ್ವರ್ ಆ ಕಡೆಯಿಂದ ಈ ಕಡೆ ಗೊತ್ತಾರೆ, ಈ ಕಡೆಯಿಂದ ಆ ಕಡೆ ಇದ್ದವ್ರ ಕಡೆ ನೋಡಿ, ಬೆಳಗಿನ ಜಾಗ ಹೋಗೋಷ್ಟ್ರೊಳಗೆ ಟರ್ನ್ ಆಗ್ತಾರೆ। ಇವತ್ತಿನ ಕಾಲದಲ್ಲಿ ಯಾರು ಗೊತ್ತಿಲ್ಲ, ಯಾರು ನಂಬಕ್ಕಾಗಲ್ಲ, ಯಾರು ಇದು ಒಂದು 50 ಕೋಟಿ ಕೊಡ್ತಾರೆ, ಆ ಕಡೆ ಹೊಂಟೋಯ್ತಾರೆ। ಇಲ್ಲಿ ಮಧ್ಯಮ ವರ್ಗದವ್ರು ಏನು ಮಾಡಬೇಕು, ಏನು ಮಾಡಬೇಕು? 200 ರೂಪಾಯಿ ಲೀಟ್ರು ಎಣ್ಣೆ ಆಗಿದೆ, ನಾವು ಬಸ್ ಚಾರ್ಜು, ನಾವು ಯಾವಾಗಲೂ ಬಸ್ ಚಾರ್ಜ್ ಕೊಟ್ಟೆ ಓಡಾಡೋದು, ಫ್ರೀ ಬೇಡವೇ ಬೇಡ, ಬೇಡ ಬೇಡ। ಈಗ ನೀವು ಪಕ್ಷ ಎಲ್ಲ ನೋಡಲ್ಲ, ಕ್ಯಾಂಡಿಡೇಟ್ ಯಾರು ಅಂತ ಇಷ್ಟ ಆಗುತ್ತೆ ಅವ್ರಿಗೆ ಓಟ್ ಹಾಕ್ತೀರಿ ಅಂತ ಸರಿ ಇಲ್ವಲ್ಲ? ಯಾವ ಕಡೆ ಅಂದ್ರೆ ಆ ಕಡೆ ಜಂಪ್ ಆಗಿ ಹೋಗ್ತಾರಲ್ಲ, ಕ್ಯಾಂಡಿಡೇಟ್ ಯಾರು ಸರಿ ಆಗಲಿ ಅಂತೇಳಿ ನೋಟಾ ಅಂತ ಒಂದು ಆಪ್ಷನ್ ಇದೆ। ಮೋದಿ ಒಬ್ರು ಕರೆಕ್ಟ್ ಅಂದ್ರೆ, ಮೋದಿ ಕೆಳಗಡೆ ಇರೋರು ಗಬ್ಗ 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 ಅಂತ ತಿಂತ ಬಿದ್ದಾರ। ಸಿಪಿ ಯೋಗೇಶ್ವರ್ ಬಂದಿರೋ ಉದ್ದೇಶ, ಅವರು ಕಾಂಗ್ರೆಸ್ ಅಲ್ಲಾದ್ರೆ ಗೆಲ್ಲಿಸ್ತಾರೆ ಜನಗಳು ಎಲ್ಲ, ಈಗ ಮೊದಲು ಬಿಜೆಪಿಲಿ 2 ದಪ್ಪ ನಿಂತು ಸೋತೋಗಿದ್ರು, ಅದಕ್ಕೋಸ್ಕರ ಅವ್ರಿಗೂ ಎತ್ತೋದ್ ಕೈ ಕಾಂಗ್ರೆಸ್ಸು, ಅಷ್ಟ ಅಂದ್ರೆ ಫುಲ್ಲು ಎತ್ತೋದ್ ಕೈ ಕಾಂಗ್ರೆಸ್ ಬಂದ್ರೆ ಪಕ್ಕ ಗೆಲುಕುದ್ರೆ ಅದು ಗೆದ್ದೆ ಗೆಲ್ತಾರೆ ಸಿಪಿ ಯೋಗೇಶ್ವರು, ಆದ್ರೂ ಅವ್ರು ಅದು ಆ ವಿಶ್ವಾಸಕ್ಕೋಸ್ಕರ ಕಾಂಗ್ರೆಸ್ ಬಂದಿರೋದು। ಬಿಜೆಪಿಲಿ ಇದ್ರೆ ಸತತ 2 ಬಾರಿ ಸೋತಿದ್ದಾರೆ, ಕಾಂಗ್ರೆಸ್ ಆದ್ರೆ ಸತತ ಸೈಕಲ್ ಕುರ್ತವಿಂದ ಹಿಡ್ದು ಅಷ್ಟು ಕುರ್ತ್ಕೊಂಡನ ಬರೀ ಕಾಂಗ್ರೆಸ್ ಅಲ್ಲೇ ಗೆದ್ದಿರೋದು ಅವರು, ಅದಕ್ಕೋಸ್ಕರ ಅವ್ರು ಕಾಂಗ್ರೆಸ್ ಬಂದಿರೋದು, ಬಿಜೆಪಿಗೆ ಬಂದ್ರೆ ಸೋತೋಗುತ್ತೆ। ಕುಮಾರಸ್ವಾಮಿ ಅವರಿದ್ದ ಕೆಲಸ ಆಗಿತ್ತಾ? ಕುಮಾರಸ್ವಾಮಿ ಇದ್ದಾಗ ಸರ್ ಇದು ಒಂದು ಮಾತಾಡ್ತೀನಿ 5000 ತಿಂಗಳಿಗೆ ಮನೆ ಮುಖ್ಯಮಂತ್ರಿ ಆದ್ರೆ 5000 ಬರುವಂಗ್ ಮಾಡಿಸ್ಕೊಡ್ತೀನಿ ಅಂತ ಎಲ್ಲರಿಗೂ ಆಸನ ವಾಸನೆ ಕೊಟ್ಟಿದ್ರು ಅದು ಮಾಡಿಸ್ಕೊಟ್ಟಿಲ್ಲ ಆಮೇಲೆ ಕೊನೆಗೆ ಕೆರೆ ಹಳ್ಳಿಗಟ್ಟೆಗಳಿಗೆಲ್ಲ ನೀರು ತುಂಬಿಸ್ತೀನಿ ಅಂತ ಹೇಳಿದ್ರು ಅದು ತುಂಬಿಸಲಿಲ್ಲ ಕೊನೆ ಪಕ್ಷ ನೀರುಗಳು ತುಂಬಿಸಿಲ್ಲ 5000 ದುಡ್ಡು ವಿಜಯದವರಿಗೆ ಇಂತವರಿಗೆ ಮಾಡ್ಕೊಡ್ತೀನಿ ಅಂದಿರೋ ವ್ಯವಸ್ಥೆ 5000 ತಿಂಗಳಿಗೆ ಮನೆ ತಗ ಬರುವಂಗೆ ವಯಸ್ಸಾದವರು ಗುತ್ತಿಗೆದವರಿಗೆ ಮೋಟರ್ ಇದೆಲ್ಲ 5000 ಕೊಡ್ತೀನಿ ಅಂದ್ರು ಅದು ಮಾಡ್ಕೊಳ್ಳಲಿಲ್ಲ ಏನಂದ್ರೆ ಏನು ಮಾಡ್ಕೊಡಲಿಲ್ಲ ಬರಿ रोड व्यवस्थे मात्र ಮಾಡಿಕೊಟ್ಟವರೇ ಕುಮಾರಸ್ವಾಮಿ ಅವರು ಅವರ ಬಗ್ಗೆ ಇಷ್ಟ ಆಗೈತೆ ಏನು ಇಲ್ಲ ಹೇಳ್ತಾ ಇರೋದು ಕೆರೆಗಳಿಗೆ ಹಳ್ಳಿಗಳಿಗೆ ರೈತರುಗಳು ಕಷ್ಟಪಡ್ತಾ ಇರೋದು ನೋಡಿದ್ರೆ ಹಳ್ಳಿಗಳಿಗೆ ನೀರು ಬಿಟ್ಟಿಲ್ಲ ಏನಂದ್ರೆ ಏನು ಇಲ್ಲ ಬರಿ ಒಣಗ್ತಾ ಇದೆ ಭೂಮಿ ಇಗ್ಲೂ ಡ್ಯಾಮ್ ಅಷ್ಟೊಂದು ನೀರು ಇಟ್ಕೊಂಡು ನೀರೇ ಬಿಡ್ತಾ ಇಲ್ಲ ಹಳ್ಳಿಗಳಿಗೆ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿದ್ರೆ ವಿಶ್ವಾಸ ಅದಕ್ಕೋಸ್ಕರ ಸಿಪಿ ಯೋಗೇಶ್ವರ ಕಾರ್ಯ ಎಲ್ಲ ಮಾಡೋರೆ ಅವರು ಗೆದ್ದಿದಾಗೆಲ್ಲ ಸಿಪಿ ಯೋಗೇಶ್ವರ ಕೆರೆಗಳಿಗೆ ನೀರು ತುಂಬಿಸೋರೆ ಎಲ್ಲ ಹಳ್ಳಿ ಕಟ್ಟೆಗಳಿಗೆ ನೀರು ತುಂಬಿಸ್ಕೋರೆ ಅವರೆಲ್ಲ ವ್ಯವಸ್ಥೆ ಮಾಡೋರೆ ಆವಾಗ ತೆಂಗಿನ ಮರಗಳೆಲ್ಲ ಒಳ್ಳೆ ಬೆಳೆ ಚೆನ್ನಾಗಿ ಆಗೈತೆ ಸಿಪಿ ಯೋಗೇಶ್ವರ ನೀರು ಬಿಟ್ಟಾಗ ಈಗ ನೀರು ಇಲ್ಲದ ಕಾರಣ ಮರಗಳೇ ಬಿದ್ದೋಯ್ತವೆ ಎಲ್ಲ ಇದಾಗೋಯ್ತಾ ಇದ್ದಾವೆ ಅದಕ್ಕೋಸ್ಕರ ಈ ಬಾರಿ ನಿಂತಿದ್ದಾರೆ ಕಾಂಗ್ರೆಸ್ ಬಂದ್ಬಿಟ್ಟಿದ್ದಾರೆ ಅವರು ಸಿಪಿ ಯೋಗೇಶ್ವರ ಜನಗಳ ಮೇಲೆ ನಿಂತೈತೆ. ಈಗ ಈ ವಾತಾವರಣ ಹೆಂಗಿದೆ ಸರ್ ಸದ್ಯಕ್ಕೆ? ಸರ್ ಸದ್ಯ ಟ್ರೆಂಡಿಂಗ್ ಹೆಂಗಿದೆ? ಟ್ರೆಂಡಿಂಗು ಸರ್ ಈಗ 100% ಅಂದರೆ ಎಲ್ಲ ಜಾಸ್ತಿ ಒಂದು 60% ಸಿಪಿ ಯೋಗೇಶ್ವರ ಕಡೆನೇ ಐತೆ ಮತ, 40% ನಿಖಿಲ್ ಕುಮಾರಸ್ವಾಮಿ. ಏನಂತೀರಿ ಸರ್ ಎಲೆಕ್ಷನ್ ಬಗ್ಗೆ? ಎಲೆಕ್ಷನ್ನು ಒಳ್ಳೇದೇನೈತೆ ಸರ್, ಇವರ ಕಾಂಗ್ರೆಸ್ ಬರ್ಬೋದು ಸದ್ಯಕ್ಕೆ, ಅವರು ನೆಮ್ಮದಿಯಿಂದ ಅಣ್ತಂದಿರಂಗೆ ಬಾಳ್ತಾ ಇದ್ದಾರೆ, ಏನೂ ವ್ಯತ್ಯಾಸಗಳಿಲ್ಲ. ಅವರು ಬಸ್ಸು ಫ್ರೀ ಮಾಡೋರೆ, 2000 ಲೇಡೀಸ್ಗೆ ಹಾಕ್ತಾ ಇದ್ದಾರೆ, ಅಕ್ಕಿ ದುಡ್ಡು ಕೊಡ್ತಾ ಇದ್ದಾರೆ, ಇದ್ದಾರೆ ಒಳ್ಳೇದೇ ಮಾಡವ್ರೆ. ಅವರೂ ಒಳ್ಳೆಯೇ ಕುಮಾರಸ್ವಾಮಿನೂ, ಅವರು ಇವರು ಇಲ್ಲಿಂದ ಬಿಟ್ಟು ಮಂಡ್ಯ ಗುಂಟೋಗ್ಬಿಟ್ರು, ಇಲ್ಲೇ ಇರ್ತಾ ಇದ್ರೆ ಒಳ್ಳೆಯದು. ಜನ ಏನು ಮಾಡಿ ತೀರ್ಮಾನ ಕೊಡ್ತಾರೆ ಅದಕ್ಕೆ ಬುದ್ಧರಾಗಿ ಮಗನ್ನೇ ನಿಲ್ಲಿಸಿದಾರಲ್ಲ, ಏನು ಅನ್ಸುತ್ತೆ ನಿಮಗೆ? ಮಗನಿಗೆ ನೋಡಬೇಕು ಸರ್, ಜನ ನಾವೊಬ್ಬರು ಹೇಳಿಬಿಟ್ಟು ಅವರು ಗೆಲ್ತಾರ ಸುಲ್ತಾನದು ಆಗೋದಿಲ್ಲ. 2 ಲಕ್ಷ ಜನ ಇದ್ದಾರೆ, 2,60,000 ಜನ ಇದ್ದಾರೆ, ಅವ್ರ ಕೈಯಲ್ಲಿ ಇದೆ. ದೇವ್ರು ಯಾರಿಗೂ ಒಳ್ಳೇದು ಮಾಡಲಿ, ಎಲ್ಲ ಒಬ್ಬರೇ. ಅವ್ರು ಕುಮಾರಸ್ವಾಮಿಯೂ ನಮ್ಮವರೇ, ಯೋಗೇಶ್ ಅವರು ನಮ್ಮವರೇ, ಕಾಂಗ್ರೆಸ್ ನಮ್ಮವರೇ, ಪ್ರಧಾನಮಂತ್ರಿನೂ ನಮ್ಮವರೇ. ಸರ್ ಬಾರಿ ಎಲೆಕ್ಷನ್ ಕುತೂಹಲ ಮೂಡಿಸ್ತಾ ಇದೆ ಚನ್ನಪಟ್ಟಣ, ಏನಂತೀರಿ? ಯಾವ ರೀತಿ ಕಾಣಿಸ್ತಾ ಇದೆ? ಎಷ್ಟು ಸ್ಪೆಷಲ್ ಅನಿಸ್ತಿದೆ ಈ ಬಾರಿ ಚುನಾವಣೆ? ನಾವು JDS ಮಾಡ್ತಾ ಇದೀವಿ ಸರ್, JDS ಗೆಲ್ತದೆ, ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಅಂತ. ಈ CP ಯೋಗೇಶ್ವರ್ ನಾವು ಕಾಲದಿಂದನೂ JDS ಮಾಡ್ತಾ ಇದ್ವಿ. ಹೌದಾ? CP ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋಗಿದ್ರ ಬಗ್ಗೆ ಏನಂತೀರಿ? ಅವ್ರ ವೈಯಕ್ತಿಕ ಅದು, ನಾವೇನು ಮಾತಾಡೋಕ್ಕಾಗಲ್ಲ. ಅವ್ರ ವೈಯಕ್ತಿಕ ಅದು, ನಾವೇನು ಮಾತಾಡೋಕ್ಕಾಗಲ್ಲ. ಕುಮಾರಸ್ವಾಮಿ ಮಗನ್ನೇ ಕಣಕ್ಕಿಳಿಸಿದ್ದಾರೆ, ಅದ್ರ ಬಗ್ಗೆ? JDS ಇಂದ ನಾಯಿ ನಿಂತ್ಕೊಂಡ್ರು JDS, ಎರಡು ಮಾತಿಲ್ಲ. ನೀವಿಲ್ಲಿ ಭಾಳ ಹತ್ರದಿಂದ ನೋಡ್ತಿರ್ತೀರಿ, ಭಾಳ ಜನರೆಲ್ಲ ಭೇಟಿ ಆಗ್ತಿರ್ತೀರಿ, ಸದ್ಯದ ಕ್ಷೇತ್ರದ ಚಿತ್ರಣ ಹೇಗೆ ಅನಿಸ್ತಾ ಇದೆ ನಿಮಗೆ? ನಾವು ನಮ್ಮ ಪಾರ್ಟಿ ಗೆಲ್ತದೆ ಅಂತೀವಿ, ಅವರು ಅವ್ರ ಪಾರ್ಟಿ ಗೆಲ್ತದೆ ಅಂತಾರೆ, ನಾವು JDS ಗೆಲ್ತದೆ ಅಂತ ಹೇಳ್ತೀವಿ. ಅಲ್ಲ, ಪಾರ್ಟಿ ಆಚೆಗೆ ನೀವು ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ? ಯಾವ ಥರ ವಾತಾವರಣ ಇದೆ ಅನ್ಸುತ್ತೆ? ಇಬ್ಬರಿಗೂ ನೆಕ್ ಫೈಟ್ ಇದೆ, ಇಬ್ಬರಿಗೂ 50-50 ಇದೆ, ನೋಡೋ ದೇವ್ರ ಹಣೆ ಬರ. ಏನಂತೀರಿ ಸರ್ ಎಲೆಕ್ಷನ್ ಏನಾಗ್ಬೋದು ಅನ್ಸುತ್ತೆ? ವಾತಾವರಣ ಹೇಗಿದೆ? ವಾತಾವರಣ ಎಲ್ಲ ಚೆನ್ನಾಗೈತೆ. ಒಂದು ನೀರಾವರಿ ಮಾಡವ್ರೆ ಯೋಗೇಶ್ವರ್ ಅವರು. ಈಗ ಪಕ್ಷಾಂತರ ಮಾಡಿರ್ಬೋದು, ಅದರ ಟೀಚ್ ಮಾಡಬಹುದು ಮನ್ಸೂನ್ಗೆ, ಅದು ಲೋಕಾರೂಢಿ ಅಲ್ವೇ. ಅವ್ರ ಅಭಿವೃದ್ಧಿಗೋಸ್ಕರ ಅಲ್ಲಿ ಹೋಗವ್ರೆ, ಅವ್ರ ಸ್ವಂತ ವಿಚಾರಕ್ಕಲ್ಲ. ಈ ಕುಮಾರಸ್ವಾಮಿ ಅವರು ಕಳೆದ ಬಾರಿ ಶಾಸಕರಾಗಿದ್ರಲ್ಲ, ಹೇಗೆ ಕೆಲಸ ಆಗಿದೆ ನೋಡಿ? ಅದ ನಾವು ಇರೋದು ಐ ಡೋಂಟ್ ನೋ, ಅವ ನೀವೇ ನೋಡಿ, ಊರಿಗೆ ಹೋಗಿ ನೀವೇ ನೋಡಿ. ಏನು ಕ್ಷೇತ್ರದ ಕಡೆಗೆ ಬರ್ತಾ ಇದ್ರ ಕುಮಾರಸ್ವಾಮಿ? ಈಗ ಬರ್ತಾರ ಸೆಂಟ್ರಲ್ ಮಿನಿಸ್ಟರ್ ಆದ್ಮೇಲೆ, ಇಲ್ಲಿಗೆ ದೇವೇಗೌಡರು ಬರ್ತಿದ್ರಲ್ಲಾಗ ಪ್ರಧಾನಿ ಆದಾಗ ಕಳ್ಕೊಳ್ಳೋಕೆ ಸತ್ಯನ ಇಲ್ವೇಳಿ ಸರ್. ನಾವು ನೀವು ಪ್ರಶ್ನವ್ರು ಅಂತ ಮಾತಾಡ್ಬಿಡಿ, ನಮ್ಮ ಸ್ನೇಹಿತರಿಂದ ಮಾತಾಡಿ. ನೀವು ಮನಸ್ಸಲ್ಲಿ ನೈಟ್ ಹೊತ್ತಾಗ ಮಲ್ಕೊಂಡಾಗ ಪರವಾಗಿಲ್ಲ ಇವಯ ಚೆನ್ನಾಗಿ ಹೇಳ್ದ ಅಂದದ್ದು, ನೀನು ಹೆಣ್ಸಮ್ಮಾಗಿದ್ದಿ ಮಗ, ನಿನ್ಗೆ ಒಳ್ಳೇದಲ್ಲಿ ಲವ್ ಯು, ಒಳ್ಳೆ ಹೆಣ್ಣು ಸಿಗ್ಲಿ ಮತ್ತಿನ ಮಗ. ಅಲ್ಲ ಹೇಳಿ ಅಂದ್ರೆ ಏನು, ಈಗ ನಿಖಿಲ್ ಸ್ಪರ್ಧೆ ಮಾಡಿದಾರಲ್ಲ, ನಿಖಿಲ್ ಬಗ್ಗೆ ಏನ್ ಅನ್ಸುತ್ತೆ ಅಭಿಪ್ರಾಯ? 2 ಚುನಾವಣೆ ಸೋತರು, 3ನೇ ಬಾರಿ ನಿಮ್ಮಲ್ಲಿ ಕಣಕ್ಕಿಳಿದಾರೆ. ನಾನು ಏನು ಇಷ್ಟಪಡಲ್ಲ, ನಮ್ಮಲ್ಲಿ ನಿಂತಿಲ್ವಲ್ಲ, ಮಂಡ್ಯದಲ್ಲಿ ನಿಂತಿದ್ರು, ಹನ್ನೊಂದು ನಿಂತಿದ್ರು, ನಮ್ಮಲ್ಲಿ ನಿಲ್ಲಿವಲ್ಲ ಅವರು. ಈಗ ನಿಂತಿರಲ್ಲ, ಏನಂತೀರಿ ಅಂತ? ಅಷ್ಟೇ, ಐಸಾ ಬಲ್ತೆ ಐಸಾ, ಗೆಲುವು ಏನಿದ್ರು ಯೋಗೇಶ್ವರ ಅವರಿಗೆ ಅಂತೀರಿ? 100%. ಅಮ್ಮ, ಮತ್ತೊಂದು ಎಲೆಕ್ಷನ್ ಬಂತು, ಏನಾದ್ರು ಗೊತ್ತಾ ಎಲೆಕ್ಷನ್ ಬರ್ತಾ ಇದೆ ಅಂತ? ಗೊತ್ತಾ ಎಲೆಕ್ಷನ್ ಬಗ್ಗೆ? ಹೌದಾ? ಏನಂತೀರಿ, ನಿಮ್ಗೆ ಏನ್ ಕೆಲಸ ಆಗ್ಬೇಕು? ನಿಮ್ಗೆ ಏನ್ ಕೆಲಸ ಆಗ್ಬೇಕು? ನಮ್ಗೆ ಏನ್ ಕೆಲಸ ಆಗ್ಬೇಕು? ವ್ಯಾಪಾರಕ್ಕೆ ಜಾಗ ಕೊಡಲ್ರಿ, ನಿಮ್ ಮಾಡೋದು ಕೊಡ್ತಿಲ್ವ ಜಾಗ? ಎಲ್ಲಿ ಜಾಗ ನಮ್ಗೆ ಹೇಳಿಸ್ತಾರೆ ಎಲ್ಲ ಕೇಳಿ. ಈ ಕುಮಾರಸ್ವಾಮಿ ಅವ್ರು ಶಾಸಕರಾಗಿದ್ರಲ್ಲ, ಕೇಳಿಲ್ವಾ ನೀವು ಅವ್ರ ಹತ್ರ? ನಾವ್ ಎಲ್ಲಿಗೆ ಹೋಗಿ ಎಲ್ಲಿ ಹೋಗಿ ಕೇಳಲಿಲ್ಲ ಹೋಗಿ. ಹೌದಾ? ನಿಮ್ ಕಷ್ಟ ಕೇಳಕ್ ಬಂದಿಲ್ವಾ ಕುಮಾರಸ್ವಾಮಿ? ಇಲ್ಲ, ಬರ್ಲಿಲ್ಲ, ಕೇಳಕ್ ಬರ್ಲಿಲ್ಲ, ಕೇಳಕ್ ಬರ್ಲಿಲ್ಲ. ಈಗೇನ್ ನಿಮ್ ಕಷ್ಟ ಏನು? ನಾಳೆ ನೀ ಯಾರೋ ನಾನು ಯಾರೋ ಹಳೆ ಊರಮ್ಮ ನೀನಾರೋ ನಾನು ಯಾರೋ ಹೋಗಮ್ಮ ಗೆದ್ದಿರ್ತಾವ ಇಸ್ಕೊಳ್ಳಿ ಯಾಕೆ ಒಬ್ಬ ಮಗನಂಗಿತಿ ಇರುವುದು ಹೇಳಬೇಕು ಹಳೆ ಊರಮ್ಮ ಹಳೆ ಊರ ಗೆಲ್ಲಿ 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 ಒಂದೇ ಹಸ್ತ ನಮ್ದು ಹೌದಾ ಹಸ್ತ ಕಾಂಗ್ರೆಸ್ ಇನ್ನೆಷ್ಟು ಸತಿ ಹೇಳಾನೆ ನಾನು ಸಾಯಲಿ ಬಾಳಿ ಅದು ಏನವು ಈ ಕುಮಾರಸ್ವಾಮಿ ಅವರ ಬಗ್ಗೆ ಏನಂತೀರಿ ಅವರು ಬರಲಿ आ पुण्यात्म बरली 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 ताई हळेवरम्म मगन निल्सिदारल्ल अदर बग्गे एनंतीरि अंत कुमारस्वामी ओळ्ळेदाने ಹೌದೀಗ ಎಂಎಲ್ಎ ಆಗಿದ್ರಲ್ಲ ಕುಮಾರಸ್ವಾಮಿ ಹಿಂದೆ ಇಲ್ಲಿ ಬರ್ತಿದ್ರಾ ನಿಮ್ಮ ಕ್ಷೇತ್ರ ಕಡೆ ಬರ್ತಿದ್ರಾ ಏನು ಗೊತ್ತಿಲ್ಲ ಗೊತ್ತಿಲ್ಲ ಸ್ವಾಮಿ ನೋಡಿಲ್ಲ ನೀವು ಅವರನ್ನ ನೋಡಿಲ್ಲ ಹಾ ನಿಮ್ಮ ಹೆಸರೇನಮ್ಮ ಹಳೆವರಮ್ಮ ಹಳೆವರಮ್ಮ ಏನು ಅಂತೀರಾ ನೀವು ಸುಮ್ಮನೆ ಏನು ನಮಗೆ ಏನಿಲ್ಲ ನಮಗೆ ಬಡವರ ಬಗ್ಗರಿಗೆ ಮನೆ ಕಟ್ಕೊಡಬೇಕು ಮತ್ತೆ ನಮಗೆ ವ್ಯಾಪಾರಕ್ಕೆ ಜಾಗ ಇಲ್ಲ ಏನು ಮಾಡಬೇಕು ನೀವೇನೇ ವೋಟ್ ಹಾಕಿ ಹೊರಟಿದ್ದೀರಿ ಏನು ಮಾಡಬೇಕು ನಮಗೆ ಹೊಟ್ಟೆಪಾಡಿಗೆ ಬೇಡವೇ ನಮಗೆ 96 ರೂಪಾಯಿಲಿ ಈಗ ಕುಮಾರಸ್ವಾಮಿ ಅವರು ಏನು ಮಾಡಿಲ್ವಾ ನಿಮಗೆ ಎಂಎಲ್ಎ ಆಗಿದ್ದಾಗ ಇದೇನೇ ಈಗ ವೋಟ್ ಹಾಕ್ತಾರೆ ಮುಂಚೆ ವೋಟ್ ಹಾಕಿದವರೆಲ್ಲ ಏನು ಮಾಡಲಿಲ್ಲ ಹಾ ಏನು ಮಾಡಮ್ಮ ಈಗ ಯೋಗೇಶ್ವರ್ ಗೊತ್ತಾ ನಿಮಗೆ ಕೇಳಬೇಕು ಗೊತ್ತಾ ಅವರ ಹೆಸರು ಕೇಳಿದ್ರೆ ಯೋಗೇಶ್ವರದು ಅದೇ ನಮಗೆ ಏನು ಗೊತ್ತಿಲ್ಲ ನಿಖಿಲ್ ಕುಮಾರ್ ಸ್ವಾಮಿ ಅದು ಗೊತ್ತಿಲ್ಲ ಈಗ ಬೇರೆ ನಿಂತಿದ್ದು ಕುಮಾರಸ್ವಾಮಿ ನಮ್ಗೆ ಗೊತ್ತೇ ಹಾ ಈಗ ಓಟ್ ಹಾಕ್ತಿರಿ ಎಂತ್ಪತ್ರಿ ಓಟ್ ಹಾಕ್ತಿರಿ ಮನೆ ಓಟ್ ಹಾಕ್ಸಿ ಹೊಂಟಾಯ್ತಿರಿ ಈಗ ಮಕ್ಳು ಎತ್ತಿ ಎತ್ತಿ ಬಿಸಾಕ್ತಾರೆ ಹಾ ನಮ್ಮನ್ನ ಏನ್ ಮಾಡ್ಬೇಕು ನಾವು ಜೀವನ ಮಾಡಕ್ ಬತ್ತಿತಾನೆ ನಾವ್ ಏನ್ ಮಾಡ್ಬೇಕು ಈಗ ಮಕ್ಳು ಎತ್ತಿ ಬಿಸಾಕ್ತಾರೆ ಜಾಗ ಕೊಡಲ್ರು ಏನ್ ಮಾಡ್ಬೇಕು ನೀವು ಓಟ್ ಹಾಕ್ಸಿ ಹೊಂಟಾಯ್ತಿರಿ ಅಂದ್ರೆ ನಿಮ್ಗೊಂದು ವ್ಯಾಪಾರಕ್ಕೂ ಜಾಗ ಕೊಡ್ತಿಲ್ಲ ಇಲ್ಲಿ ಹಾ ವ್ಯಾಪಾರಕ್ಕೂ ಜಾಗ ಇಲ್ಲ ವ್ಯಾಪಾರಕ್ಕೂ ಜಾಗ ಇಲ್ವೇ ಓಟ್ ಒಂದು ಹಾಕಿ ಅಂತಾರೆ ಅಮ್ಮ ಬಹಳ ಹಿರಿಯರಿದ್ದೀರಿ ಬಹಳ ವರ್ಷದಿಂದ ಎಲ್ಲ ಚನ್ನಪಟ್ಟಣ ನೋಡ್ತಾ ಇದ್ದೀರಿ ಎಲೆಕ್ಷನ್ ಬಂತು ಯಾರ ಪರ ನಿಮ್ಮ ಒಲವು ನಾವು ಯಾವಾಗ್ಲೂ ದಳಾನಿ ದಳ ಯಾವಾಗ್ಲೂ ಕುಮಾರಸ್ವಾಮಿ ಯಾವಾಗ್ಲೂ ಅಷ್ಟೇ ಈ ಸರ್ತಿ ಮಗನ್ ನಿಲ್ಸಿದಾರಲ್ಲ ಏನಂತೀರಿ ಅವರೇ ನಿಂತ್ಕೊಂಡಿದ್ರು ಚೆನ್ನಾಗಿರ್ತಿತ್ತು ಕುಮಾರಸ್ವಾಮಿ ಇವ್ರ ಜನಗಳು ಏನ್ ಮಾಡ್ತಾರೋ ಗೊತ್ತಿಲ್ಲ ಸಿಪಿ ಯೋಗೇಶ್ವರ್ ಅವರು ಹೆಂಗೆ ಅವರು ಮಾಡೋರು ಹೆಲ್ಪು ಮಾಡಿರು ಮಾಡಾರು ನೀರಾವರಿ ಕೊಟ್ಟರು ಅದೆಲ್ಲ ಮಾಡವ್ರೆ ಆದ್ರೂ ನಾವು ಯಾವತ್ತೂ ದಳಾನೇ ನಾವೇನು ಯೋಗೇಶ್ ಕಡೆ ಹಾಕಲ್ಲ ಸರಿ ಜೆಡಿಎಸ್ಗೆ ಓಟು ಅಂತೀರಿ ಜೆಡಿಎಸ್ಗೆ ನಾವು ಅಷ್ಟೇ ನಾವು ಕುಮಾರಸ್ವಾಮಿ ಅವರು ಹೆಂಗೆ ಎಂಎಲ್ಎ ಆಗಿದ್ರ ಕೆಲಸ ಮಾಡಿದ್ರ ಏನಾದ್ರು ನಿಮ್ಗೆಲ್ಲ ಸಿಕ್ತಿದ್ರಾ ಹೇಗೆ ನಮ್ಗೇನ್ ಸಿಕ್ಕಿಲ್ಲ ಯಾವಾಗ್ಲೂ ನಮ್ ಕೊಡಮಳ್ಳಿ ಕಡೆ ಬಂದು ಕೆಲಸ ಮಾಡಿಲ್ಲ ನಾವು ಹಳ್ಳಿಯವರು ಆದ್ರೂ ಕೆಲಸ ಮಾಡ್ಲಿಲ್ಲ ನಾವು ಯಾವಾಗ್ಲೂ ದಳಾನೇ ಕೆಲಸ ಮಾಡ್ಲಿ ಮಾಡದೇ ಇರ್ಲಿ ಕೆಲಸ ಆಗ್ಬೇಕಂತಿಲ್ಲ ಅಯ್ಯೋ ಅವ್ರು ಮಾಡೋದ್ರಲ್ಲಿ ಏನಿದೆ ಏನಪ್ಪ ಎಷ್ಟು ಜನಕ್ಕೆ ಅಂತ ಕೊಟ್ಟಾರು ಹೇಳ್ತೀಯ ಏನೋ ಒಳ್ಳೆ ವ್ಯಕ್ತಿ ಅಂತ ನಾವು ಅವ್ರಿಗೆ ಹಾಕೋದು ಅವ್ರ ಜೆ ಡಿ ಎಸ್ ನಾವ್ ಇರೋದು ಮತ್ತೆ ಸರ್ ಏನಂತೀರಿ ಎಲೆಕ್ಷನ್ ನಮ್ದು ಜೆ ಡಿ ಎಸ್ ಸರ್ ಕಾಲದಿಂದ ಜೆ ಡಿ ಎಸ್ ಯಾಕೆ ಜೆ ಡಿ ಎಸ್ ಅವ್ರು ಸೋಲಿ ಗೆದಿರ್ಲಿ ನಾವು ಒಂದೇ ಯಾವ ಪಕ್ಷಕ್ಕೂ ಚೇಂಜ್ ಆಗಿಲ್ಲ ಈಗ ಯೋಗೇಶ್ವರ್ ಅವರು ಅವರು ಇರ್ಲಿ ಪಾಪ ಅವರು ಏನು ಕೆಟ್ಟಿದ್ದೇನಿಲ್ಲ ಅವರು ಒಳ್ಳೇದೇನೆ ನಾವು ಕಾಲದಿಂದ ಜೆ ಡಿ ಎಸ್ ನಮ್ಮ ತಂದೆ ಕಾಲದಿಂದ ಜೆ ಡಿ ಎಸ್ ನಾವು ಚೇಂಜ್ ಆಗಿಲ್ಲ ಈ ಕುಮಾರಸ್ವಾಮಿ ಅವರೆಲ್ಲ ಎಮ್ ಎಲ್ ಎ ಈ ಕಡೆ ಎಲ್ಲ ಬರ್ತಿದ್ರಾ ಬರ್ತಾರೆ ಬರ್ತಾರೆ ಹೋಯ್ತಾರೆ ಅವ್ರವ್ರ ಸಾರ್ಥಕ ಅವ್ರು ನೋಡ್ಕೋತಾರೆ ಇವ್ರ ಸಾರ್ಥಕ ಇವ್ರು ನೋಡ್ಕೋತಾರೆ ಎಲೆಕ್ಷನ್ ಟೈಮ್ ಈಗ ಅವ್ರು ಹೋಯ್ತಾರೆ ಇವರು ಬರ್ತಾರೆ ಈಗ ಏನು ಕೆಲಸ ಆಗ್ಬೇಕು ನಿಮಗೆಲ್ಲ ಈಗ ಉತ್ತಮವಾದ ನೀರಿಗೆ ನೀರು ಬಾರು ಕೆರೆ ಕುಂಟೆ ತೋಲ ಒಟ್ಟಿನಲ್ಲಿ ನಿಮ್ಮ ಓಟ್ ಜೆ ಡಿ ಎಸ್ಗೆ ಅಂತೀರಿ ನಮ್ಮ ಜೆ ಡಿ ಎಸ್ ನಪ್ಪಲ್ಲೂ ಎಲ್ಲ ಜೆ ಡಿ ಎಸ್ ಏನು ಅಷ್ಟು ಪ್ರೀತಿ ಯಾಕೆ ಏನು ಭಾರಿ ಕೆಲಸ ಮಾಡಿದ್ದಾರೆ ಹೇಗೆ ನಮ್ದು ಏಕ ಕಾಲದಿಂದ ನಮ್ಮ ಅಪ್ಪರ ಕಾಲದಿಂದ ಅದೇ ನಾವು ಚೇಂಜ್ ಆಗಿಲ್ಲ ಚೇಂಜ್ ಆಗೋದು ಇಲ್ಲ ಕೆಲಸ ಮಾಡಲಿ ಮಾಡದೇ ಇರಲಿ ಅವ್ರು ಸೋಲಿ ಗೆದಿಲಿ ಅವ್ರು ಗೆದ್ದಿದ್ರು ಪರವಿಲ್ಲ ನಮ್ದು ಅದೇ ಹೌದು ಕ್ಯಾಂಡಿಡೇಟ್ ಗಿಂಡೇಟ್ ಏನು ನೋಡಲ್ಲ ನಾವೇನು ಓಟ್ ಹೋಗೋದು ದಳ ಅಂತ ಗುರ್ತ್ಕೊಂಡ್ರೆ ದಳ ಕೋಟ್ ಹಾಕ್ಬಿಡೋದು ನಮ್ದು ಹಾಕ್ಬಿಟ್ರೆ ಯಾವುದೂ ಹಾಕಲ್ಲ ಜೈ ಭಾರತಾಂಬೆ ನಾನು ಹೇಳಿವ ಸೋಲಿ ಗೆದಿಲಿ ಅವರೇ ಸರ್ ಏನಂತೀರಿ ಚನ್ನಪಟ್ಟಣ ಎಲೆಕ್ಷನ್ನು ನಿಮ್ಮ ಅಭಿಪ್ರಾಯ ಏನು ನಮ್ಮ ಅಭಿಪ್ರಾಯ ಏನಿಲ್ಲ ಇಲ್ಲಿ ಮೂರ್ ತಿಂಗಳಿಗೆ ಎಲೆಕ್ಷನ್ ತಗೊಂಡು ಜನಗಳಿಗೆಲ್ಲ ಅಯ್ಯೋ ಅನ್ಸ್ಕೊಂಡು ಈಗ ಈ ಕ್ವಾರ್ಟೆ ಎಲ್ಲ ನೋಡಕ್ ಆಯ್ತಾ ಇಲ್ಲ ನಾವು ಅವ್ರು ಕರೆದ್ರು ಇವ್ರಿಗೆ ಬೇಜಾರು ಇವ್ರು ಕರೆದ್ರೆ ಅವ್ರಿಗೆ ಬೇಜಾರು ಈ ನಮ್ಮೂರಲ್ಲಿ ಎಲ್ಲ ಹೋಗವ್ರೆ ಆ ಕಡೆ ಈ ಕಡೆ ನನ್ನ ಇಬ್ರು ಎಳಿತಾರೆ ಅಂತ ಈ ಕಡೆ ಬಂದು ಇಲ್ಲಿ ನಿಂತಿದ್ದೀನಿ ನೋಡಪ್ಪ ಅವ್ರವ್ರ ಸ್ವಾರ್ಥಕ್ಕೆ ಮತ್ತೆ ಎಲೆಕ್ಷನ್ ಮಾಡ್ತಾರೆ ಅಂತೀರಿ ಅಂದ್ರೆ ಅವ್ರವ್ರು ಬೆಳಿತಾರೆ ಒಂದ್ ಊರಲ್ಲಿ 5 ಜನ ಬೆಳಿತಾರೆ ಅಷ್ಟೇ ಬಡವರೆಲ್ಲರೂ ಕೆಳಗಡೆ ಕೆಡಕ್ತಾರೆ ಟಿಕೆಟ್ ಕುಮಾರಸ್ವಾಮಿ ಮಗನ್ಗೆ ಕೊಟ್ರು ಟಿಕೆಟು ಅವ್ರ ಅಭಿಪ್ರಾಯ ಅದೆಲ್ಲ ನಾನು ಹೇಳಿ ಮಾತಾಡೋಕೆ ನಾನು ನಾನು ನನ್ಗೆ ಇಚ್ಛೆ ಇಲ್ಲ ಈ 3 ತಿಂಗಳಿಗೆ ಎಲೆಕ್ಷನ್ ತರೋದು ತಪ್ಪಿದ್ದು ಎಲ್ಲ ಈಗ ಏನಂತೀರಿ ನಿಖಿಲ್ ಕುಮಾರಸ್ವಾಮಿ ಸಿ ಪಿ ಯೋಗೇಶ್ವರ್ ಅಂದ್ರೆ ಅವ್ರ ಹಣೆಯಲ್ಲಿ ದೇವ್ರು ಏನ್ ಬರ್ದಿರ್ತಾನೆ ಅವ್ರಿಗೆ ಹೇಳ್ತಾರೆ ಅಲ್ಲ ನೀವು ನೋಡಿದಾಗ ಹೆಂಗಿದೆ ವಾತಾವರಣ ನಾನು ಅವೆಲ್ಲ ಎಲೆಕ್ಷನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಜೀವನದ ಬಗ್ಗೆ ಯೋಚನೆ ಮಾಡಿ ನಾವು ನಮ್ಮ ಹೆಂಡತಿ ಮಕ್ಕಳು ನಾವು ನಮ್ಮ ಹೆಂಡತಿ ಮಕ್ಕಳು ನೋಡ್ಕೊಂಡು ಚಂದಾಗಿರ್ಬೇಕು ಅವ್ರಿಗೆ ಅವ್ರ ಹೆಂಡತಿ ಮಕ್ಕಳು ಚಂದಾಗಿರ್ತಾರೆ ನನ್ನ ಹೆಂಡತಿ ಮಕ್ಕಳು ಯಾರು ನೋಡೋರು ಈ ಕುಮಾರಸ್ವಾಮಿ ಎಂಎಲ್ಎ ಆಗಿದ್ರಲ್ಲ ಏನಾದರೂ ಕೆಲಸ ಆಗಿತ್ತಾ ಹಿಂಗೆ ಅವರು ಅವರು ಗೆದ್ದಿದಾಗಲೂ ಅವರು ಮಾಡಿದ್ರು ಈಯಪ್ಪ ಗೆದ್ದಿದಾಗ ಇವರು ಮಾಡಿದ್ರು ಎಲ್ಲಾ ಮಾಡಿದ್ರು ಒಟ್ಟ ಕೆಲಸ ಆಗಿದೆ ಕೆಲಸ ಇಬ್ಬರು ಗೆದ್ದಾಗಲೂ ಆಗಿದೆ ಆ ದೇವರ ಹಣೆಯಲ್ಲಿ ಯಾರು ಬರ್ದಿರ್ತಾರೋ ಅವರು ಗೆಲ್ತಾರೆ ಓಕೆ ಒಟ್ನಲ್ಲಿ ಕೆಲಸದ ವಿಚಾರದಲ್ಲಿ ನೀವು ತೃಪ್ತರಾಗಿದ್ದೀರಾ ಇಬ್ಬರು ಮಾಡವ್ರೆ